ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಜನಮರುಳೋ ಜಾತ್ರೆ ಮರುಳೋ ಅನ್ನುವಂತ ಸ್ಥಿತಿ ಇದೆ ಸರ್ ಇಲ್ಲಿ ಬೀದರ್ಲ್ಲಿ ಒಂದು ಕಡೆ ಕಲ್ಲಿನ ಬಸವಣ್ಣ ಹಾಲು ಕುಡಿತಾ ಇದೆ ಅಂತ ಜನ ನಂಬಿದ್ದಾರೆ ಏನು ಹೇಳ್ತೀರಿ ಇದು ಬರೆ ಒಂದು ಫಿಸಿಕಲ್ ಎಫೆಕ್ಟ್ ಅಷ್ಟೇ ಒಂದು ಏನಂದ್ರೆ ಆ ಕಲ್ಲಿನ ವಿಗ್ರಹದಲ್ಲಿ ಪೋರಸ್ ಆಗಿ ಇರ್ತದೆ ಅದು ಯಾವುದೇ ಫ್ಲೂಯಿಡ್ ಅನ್ನ ಅಬ್ಸರ್ಬ್ ಮಾಡುತ್ತೆ ಅದು ಎರಡನೇದು ಇದು ಸ್ಯಾಚುರೇಟ್ ಆದ್ಮೇಲೆ ಅದು ನಿಂತು ಹೋಗುತ್ತೆ ಆದ್ರೆ ಈಗ ಇವರು ಬರೆ ಚಮಚದಲ್ಲಿ ಹಿಡಿಯೋದಲ್ಲ ಸಾಕಷ್ಟು ಚಮಚ ಹಾಲು ಹಿಡಿದ ಮೇಲೆ ಅದು ಸ್ಯಾಚುರೇಟ್ ಆಗಿಬಿಟ್ಟು ಆ ಹಾಲು ಕುಡಿಯೋದು ನಿಲ್ಲಿಸಿ ಬಿಡೋದು ಬಸವಣ್ಣನವರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ ಕ್ರಾಂತಿಕಾರಿಯಾಗಿದ್ರು ಅವರು ಅವರ ಹೆಸರಲ್ಲಿ ಈ ತರ ಪವಾಡಗಳನ್ನು ಮಾಡಿ ಯಾಕೆ ಜನನ ಮರುಳು ಮಾಡಲಿಕ್ಕೆ ಹೊರಟಿದ್ದಾರೆ ಎಂಬ ಮೂಲಭೂತವಾದ ಪ್ರಶ್ನೆಯನ್ನ ನಾವು ಕೇಳಬೇಕು ಕೆಲಸ ಮಾಡ್ರಯ್ಯಾ ಅಂತ ಹೇಳಿದವರು ಬಸವಣ್ಣನವರು ಎಲ್ಲಾ ರೀತಿಯ ಮೌಢ್ಯಗಳನ್ನು ವಿರೋಧಿಸಿದವರು ಅವರ ಹೆಸರಲ್ಲಿ ಈ ತರ ಮೌಢ್ಯವನ್ನ ಪ್ರಚಾರ ಮಾಡ್ತಾ ಇದ್ದಾರಲ್ಲ 1995ರಲ್ಲಿ ಇದೇ ನಡೆದಿತ್ತು ಆಗ ಪ್ರಾಯಶಃ ಹುಟ್ಟಿರ್ಲಿಕ್ಕಿಲ್ಲ ಆಗ ಗಣಪತಿ ವಿಗ್ರಹಗಳು ಹಾಲು ಕುಡಿತಾ ಇದ್ವಿ ಆಮೇಲೆ ನಿಂತು ಹೋಯ್ತು ಮಾಸ್ ಹಿಸ್ಟೀರಿಯಾ ಅಷ್ಟೇ ಆಗಿನ ಕಾಲದಲ್ಲಿ ಅದು ಬೇರೆ ಒಂದು ದುರುದ್ದೇಶದಿಂದ ಮಾಡಲ್ಪಟ್ಟಿದ್ವಿ ಈ ಸಾರಿ ಸುಮ್ಮನೆ ಯಾಕೆ ಮಾಡ್ತಾರಂತ ಅರ್ಥ ಆಗ್ತಾ ಇಲ್ಲ ಚಮಚದಲ್ಲಿ ಹಾಲು ಕುಡಿಸೋದು ಬೇರೆ ಅದರಲ್ಲಿ ಸೈಡ್ ಇಂದ ಬೀಳ್ತಾ ಇದೆ ಅದು ಕಾಣ್ತಾ ಇದೆ ನಿಮ್ಗೆ ನೋಡಿ ಸ್ವಲ್ಪ ಒಳಗಡೆ ಹೋಗ್ತಾ ಇದೆ ಇದು ಸರ್ಫೇಸ್ ಟೆನ್ಷನ್ ಪೊರೋಸಿಟಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಮೂರನೇದು ಸ್ಯಾಚುರೇಷನ್ ಮೇಲೆ ಸ್ಯಾಚುರೇಷನ್ ಆಗಿ ಹೋಗ್ಲಿ ಆಮೇಲೆ ಹಾಲು ಕುಡಿಯೋದು ನಿಂತು ಹೋಗುತ್ತೆ ಆಮೇಲೆ ಏನಾಗುತ್ತೆ ಒಳಗೆ ಎಳೆದಿದ್ದು ಹಾಲು ಕುಡಿಯೋದಕ್ಕೆ ಶುರು ಆಗುತ್ತೆ ವಾಸನೆ ಬರೋದಕ್ಕೆ ಶುರು ಆಗುತ್ತೆ ಅಷ್ಟೇ ಎಸ್ ಸರ್ ಹಾಗೆ ಇರಿ ನಾನು ನಿಮ್ಮನ್ನು ಮಾತನಾಡಿಸ್ತೀನಿ ನಮ್ಮ ಜೊತೆಗೆ ಈಗ ಅಲ್ಲಿನ ಗ್ರಾಮಸ್ಥರೊಬ್ಬರು ಫೋನ್ ಸಂಪರ್ಕದಲ್ಲಿದ್ದಾರೆ ಕರಿ ಬಸವ ಅನ್ನೋರು ನಮಸ್ತೆ ಕರಿ ಬಸವ ಅವರೇ ನಮಸ್ತೆ ಸರ್ ನಮಸ್ತೆ ಎಷ್ಟು ದಿನದಿಂದ ಈ ರೀತಿ ಆಗ್ತಿದೆ ಮತ್ತೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ತಾವು ಸರ್ ನಾನು ಹೋಗಿ ನೋಡಿದೀನಿ ಸರ್ ಸ್ವತಃ ನನ್ನ ಕಣ್ಣಾರೆ ನಿನ್ನೆಯಿಂದ ನಡೀತಾ ಇದೆ ಸರ್ ನಿನ್ನೆಯಿಂದ ನಡೀತಾ ಇದೆ ಅಲ್ಲಿ ನಮ್ಮ ಊರಿನಲ್ಲಿ ನಾರಾಯಣಪುರ್ನಲ್ಲಿ ಶಿವಮಂದಿರ ಅಂತ ಇದೆ ಸರ್ ಇತಿಹಾಸ ಪ್ರಸಿದ್ಧ ಹಳೆದು ಆ ಶಿವಮಂದಿರದಲ್ಲಿ ಶಿವಲಿಂಗ ಇದೆ ಶಿವಲಿಂಗ ಎದುರುಗಡೆ ಒಂದು ಬಸವಣ್ಣನ ಮೂರ್ತಿ ಇದೆ ಸರ್ ಆ ಬಸವಣ್ಣನ ಮೂರ್ತಿ ಹೆಣ್ಮಕ್ಳೆಲ್ಲ ಹಾಲು ಅಥವಾ ನೀರು ಕುಡಿಸ್ತಿದ್ದಾಗ ನೀರು ಕುಡಿತಾ ಇದ್ದಾರೆ ಸರ್ ಮ್ಯಾಕ್ಸಿಮಮ್ ಅವ್ರದ್ದು ಸ್ವಲ್ಪ ಜನರು ಕುಡಿತಾ ಇಲ್ಲ ಸ್ವಲ್ಪ ಜನರು ಕುಡಿತಾ ಇದ್ದಾರೆ ಈಗ ನಮ್ಮ ಜೊತೆಗೆ ವಿಚಾರವಾದಿಗಳು ಅಥವಾ ವೈಜ್ಞಾನಿಕವಾಗಿ ಇದರ ಬಗ್ಗೆ ಯೋಚನೆ ಮಾಡೋರು ಇದ್ದಾರೆ ಅವರು ಹೇಳ್ತಾರೆ ಆ ಕಲ್ಲು ಏನ ನೀರನ್ನ ಹೀರ್ಕೊಳ್ಳುತ್ತೆ ಅದು ಹಾಲು ಅಂತಲ್ಲ ಯಾವುದೇ ನೀರನ್ನಾದ್ರೂ ಹೀರ್ಕೊಳ್ಳುತ್ತೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಇದೆ ಅದಾದ ನಂತರ ಅದು ನಿಂತು ಹೋಗುತ್ತೆ ಅಂತ ಹೌದಾ ಸರ್ ಅದ್ರ ಬಗ್ಗೆ ನಂಬಿಕೆ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಅಂತ ಇರುತ್ತೆ ಅಲ್ಲ ಸರ್ ದೇವ್ರ ಬಗ್ಗೆ ನಂಬಿಕೆ ಇರ್ತದೆ ಸರ್ ಅದಕ್ಕಾಗಿ ನಮ್ಮಲ್ಲಿ ಹೆಣ್ಮಕ್ಳು ಏನೋ ಇದು ಆಗ್ತಾ ಇದೆ ಮಳೆ ಜಾಸ್ತಿ ಆಗ್ತಾ ಇದೆ ಅದಕ್ಕೂ ಏನೋ ಇದಕ್ಕೂ ಏನೋ ಈ ರೀತಿ ಆಗ್ತಾ ಇದೆ ಈಗ ಗ್ರಾಮಸ್ಥರು ಏನಂತಾರೆ ಅಂದ್ರೆ ಈ ಹಿಂದೆ ಯಾವತ್ತಾದ್ರೂ ಈ ರೀತಿ ಆಗಿತ್ತಾ ಕರಿಬಸಯ್ಯ ಅವರೇ ಇಲ್ಲ ಸರ್ ನನ್ನ 53 ವರ್ಷದ ಅವಧಿಯಲ್ಲಿ ಹಿಂದೆ ಒಮ್ಮೆಯೂ ಆಗಿರ್ಲಿಲ್ಲ ಸರ್ ಈ ರೀತಿ ಎಸ್ ನರೇಂದ್ರ ನಾಯಕ್ ಸರ್ ಬಹುಶಃ ಜನರಿಗೆ ಈ ವೈಜ್ಞಾನಿಕ ಹಿನ್ನೆಲೆ ಗೊತ್ತಿರೋದಿಲ್ಲ ಸೊ ಅವರು ಹೇಳೋದು ಹಾಲು ಕುಡಿತಿದೆ ಅಂತ ಅದಕ್ಕೇನೆ ಹೇಳ್ತಾ ಇದ್ದೀನಿ ನಾನು ನೋಡಿ ಬಸವಣ್ಣನವರು ನಿಜವಾಗಿಯೂ ಒಬ್ರು ಕ್ರಾಂತಿಕಾರಿ ವ್ಯಕ್ತಿ ಆ ಸಮಯದಲ್ಲಿ ಅವ್ರು ಹೇಳಿದ್ದನ್ನ ಇವತ್ತು ಹೇಳಲಿಕ್ಕೆ ಜನ ಭಯ ಪಡ್ತಾ ಇದ್ದಾರೆ ಜಾತಿ ವ್ಯವಸ್ಥೆ ವಿರುದ್ಧ ಸಿಡಿದು ನಿಂತವರು ಸಮಾಜದಲ್ಲಿರುವ ಅಸಮಾನತೆ ವಿರುದ್ಧ ಸಿಡಿದು ನಿಂತವರು ಕಾಯಕವೇ ಕೈಲಾಸ ಅಂತ ಹೇಳಿದವರು ಅವರ ಹೆಸರಲ್ಲಿ ಈ ತರ ಮೌಢ್ಯಗಳನ್ನು ಪ್ರಚಾರ ಮಾಡೋದನ್ನ ನೋಡಿದ್ರೆ ನನಗೂ ಬೇಸರ ಆಗುತ್ತೆ ಯಾಕೆಂದ್ರೆ ನಾನು ಬಸವಣ್ಣನವರು ಹಲವಾರು ವಿಷಯಗಳ ಬಗ್ಗೆ ಸರ್ ಇಲ್ಲಿ ಈಗ ನಂದಿ ವಿಗ್ರಹ ಅಂತಲ್ಲ ಎಷ್ಟೋ ಸಂದರ್ಭದಲ್ಲಿ ಕಲ್ಲುಗಳು ಕೂಡ ಈ ರೀತಿ ನೀರನ್ನ ಹೀರ್ಕೊಳ್ಳುತ್ತೆ ಅಂತ ಹೇಳುತ್ತಾವು ಇಟ್ ಇಸ್ ಬಿಕಾಸ್ ಆಫ್ ದಿ ಮೆಟೀರಿಯಲ್ ಪೋರಸ್ ಮೆಟೀರಿಯಲ್ ಸಿಂಪಲ್ ಅಷ್ಟೇ ಸರ್ ಪದೇ 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 ಈ ರೀತಿ ಆಗುತ್ತೆ ಅಂದ್ರೆ ಸಾಯಿಬಾಬನ್ ಮೂರ್ತಿಗೆ ನೀರು ಕುಡಿಯಿತು ಅಥವಾ ಹಾಲು ಕುಡಿಯಿತು ಅಥವಾ ಬಸವಣ್ಣನ ಮೂರ್ತಿ ಕುಡಿಯಿತು ನಂದಿ ಕುಡಿಯಿತು ಪದೇ ಪದೇ ಆಗುತ್ತೆ ಜನರಿಗೆ ಇದನ್ನ ತಿಳಿ ಹೇಳೋ ಕೆಲಸ ಯಾಕೆ ಆಗಲ್ಲ ಸರ್ ಅಥವಾ ಜನರಿಗೆ ರೀಚ್ ಆಗಲ್ವಾ ಇದು ಈಗ ಏನ್ ಮಾಡ್ತಾ ಇದ್ದೀನಿ ನಾನು ಅದೇ ಅಲ್ವಾ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51A ಹೇಳುತ್ತೆ ಪ್ರತಿ ಒಬ್ಬ ನಾಗರಿಕನ ಕರ್ತವ್ಯ
ವೈಜ್ಞಾನಿಕ ಮನೋಭಾವ ಬೆಳೆಸೋದು ಮಾನವತಾವಾದವನ್ನು ಮಾಡೋದು ಪ್ರಶ್ನಿಸೋರನ್ನ ಕಲಿಸೋದು ಈ ಮೂರು ನಮ್ಮ ಆರ್ಟಿಕಲ್ 51 ಎಚ್ ಅಲ್ಲಿ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಸವಣ್ಣನವರು 500 ವರ್ಷಗಳ ಹಿಂದೆ ಹೇಳಿದನ್ನು ಕಾನ್ಸ್ಟಿಟ್ಯೂಷನ್ 1976 ರಲ್ಲಿ ಹೇಳ್ತಾ ಇದೆ ದಯವಿಟ್ಟು ಬಸವಣ್ಣನವರು ಹೇಳಿದ್ದನ್ನ ಫಾಲೋ ಮಾಡಿ ಅಂತ ಅಷ್ಟೇ ನಾವು ಹೇಳಬೇಕು ಜನಗಳಿಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅದನ್ನ ಬಿಟ್ಟು ನೀವು ಈ ಹಾಲು ಕುಡಿಸೋದಕ್ಕೆ ಹೊರಟಿದ್ದೀರಾ ಮಕ್ಕಳಿಗೆ ಎಲ್ಲಾದರೂ ಹೊಟ್ಟೆಗೆ ಹೋಗುವಂತ ಹಾಲು ಅಂತ ದೊಡ್ಡ ವೇಸ್ಟ್ ಇದೆಲ್ಲ ಬಿಡಿ ಆದರೂ ಫುಡ್ ಮೆಟೀರಿಯಲ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಎಸ್ ಹಾಗೇರಿ ಸರ್ ಒಂದು ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಮತ್ತೊಂದು ಕಡೆ ಇದೇ ರೀತಿಯ ಘಟನೆ ನಡೆದಿದೆ ಆ ಡೀಟೇಲ್ ಕೂಡ ಬರ್ತಾ ಇದೆ ಮರಕುಂದ ಗ್ರಾಮದಲ್ಲಿ ಅರಶಿನ ನೀರನ್ನ ನಂದಿ ವಿಗ್ರಹ ಕುಡಿತಾ ಇದೆ ಅನ್ನೋದು ಈಗ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ಕೂಡ ಬೀದರ್ನ ಮರಕುಂದ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ನಂದಿ ವಿಗ್ರಹ ಅರಶಿನ ನೀರು ಕುಡಿತಾ ಇದೆ ಅಂತ ಜನ ಅಲ್ಲಿ ಮುಗಿಬಿದ್ದಿದ್ದಾರೆ ಚಮಚದಲ್ಲಿ ಅರಶಿನ ನೀರನ್ನು ಕುಡಿಸ್ತಾ ಇದ್ದಾರೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಪವಾಡ ಇದು ಅಚ್ಚರಿ ಇದು ಅಂತ ಅವರು ಭಾವಿಸಿದ್ದಾರೆ ಮತ್ತು ಅರಿಶಿನ ನೀರನ್ನು ನಂದಿ ವಿಗ್ರಹಕ್ಕೆ ಕುಡಿಸ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ ನರೇಂದ್ರ ನಾಯ್ಕ ಅವರನ್ನೇ ಮಾತನಾಡಿಸೋಣ ನರೇಂದ್ರ ನಾಯ್ಕ ಅವರು ಇದು ಸಮೂಹ ಸನ್ನಿ ರೀತಿಯ ಒಂದು ಕಡೆಯಾದರೆ ಮತ್ತೊಂದು ಕಡೆನೂ ಇದೇ ರೀತಿ ಆಗುತ್ತೆ ಅಂತ ಜನ ಭಾವಿಸ್ತಾ ಹೋಗೋದ ಹೆಂಗೆ ಅದು ಯಾಕೆ ಗೊತ್ತಾ ಒಂದು ಕಡೆಯಲ್ಲಿ ಭಕ್ತರಿದ್ದೀವಿ ಅಂತ ಹೇಳಿದ್ರೆ ಅವರಿಗಿಂತ ದೊಡ್ಡ ಭಕ್ತರು ನಾವಿದ್ದೀವಿ ಅಂತ ಇನ್ನೊಂದು ಗ್ರೂಪ್ ತೋರಿಸೋದಕ್ಕೆ ಹೊರಡುತ್ತೆ ಅಷ್ಟೇ ಸ್ವಾಮಿ ಅದು ಪವಾಡ ಆಗೋದು ಯಾವಾಗ ಗೊತ್ತಾ ಆ ತೊಂಬಲಿ ಆ ತಟ್ಟೆಯಲ್ಲಿ ನೀರು ಇಟ್ಟಿದ್ರಲ್ಲ ಅದನ್ನಲ್ಲೇ ಇಟ್ಬಿಡಿ ಚಮಚದಲ್ಲಿ ತೆಗೆಯೋದು ಬಾಯಿಗೆ ಹಿಡಿಯೋದು ಬೇಡ ನೀವು ಇಟ್ಟ ಕಡೆಯಿಂದಲೇ ಅದು ಹೀರಿಕೊಂಡ್ರೆ ಅದು ನಿಜವಾಗಿಯೂ ಪವಾಡ ಅಂತ ಹೇಳ್ಬೋದು ನೀವು ಚಮಚದಲ್ಲಿ ತೆಗೆದು ಬಾಯಿಗೆ ಹಿಡಿದ್ರೆ ಅದು ಹೀರ್ಕೊಳ್ಳೋದು ಪವಾಡ ಅಂತ ಹೇಗೆ ಹೇಳ್ತೀರಾ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಏನಾದ್ರೂ ಆಗತ್ತಾ ಸರ್ ಈ ರೀತಿ ಅಂದ್ರೆ ಈ ಮಳೆಗಾಲದ ಸಂದರ್ಭ ಮಳೆಗಾಲದ ಸಂದರ್ಭದಲ್ಲಿ ಅದು ಆಗಬಹುದು ಉಳಿದ ಸಂದರ್ಭ ಆಕ್ಚುಲಿ ಅದು ಸಮ್ಮರ್ ಅಲ್ಲಿ ಜಾಸ್ತಿ ಆಗ್ಬೇಕು ಆದ್ರೆ ಸಮ್ಮರ್ ಅಲ್ಲಿ ಯಾರು ಹೋಗ್ಲಿಲ್ಲ ಈಗ ಅಲ್ಲಿ ಏನು ಮಳೆ ಬರ್ತಾ ಇದೆಯಾ ಅಲ್ಲಿ ಮಳೆ ಆಗ್ತಿದೆ ಬೀದರ್ ಅಲ್ಲಿ ಅದೇ ಆವಾಗ ಯಾರು ಕೆಲಸ ಇಲ್ಲದೆ ಇದ್ದವರು ಏನೋ ತಕ್ಕೊಂಡು ಏನೋ ಒಂದು ಇದು ಮಾಡೋಣ ಅಂತೇಳಿ ಹಬ್ಸೋಣ ಅಂತೇಳಿ ಹಬ್ಬಿಸಿರ್ಬೇಕು ಅಷ್ಟೇ ವೈಜ್ಞಾನಿಕವಾಗಿ ಇದನ್ನ ಪ್ರಶ್ನಿಸಿದರೆ ಸರ್ಫೇಸ್ ಟೆನ್ಷನ್ ಪೊರೋಸಿಟಿ ಸ್ಯಾಚುರೇಷನ್ ಈ ಎಲ್ಲ ವೈಜ್ಞಾನಿಕ ತತ್ವಗಳು ಮುಂದೆ ಬರ್ತವೆ ಸೊ ಅದನ್ನು ಬಿಟ್ಟು ಜನ ಯಾಕೆ ಇದಕ್ಕಾಗಿ ಹೋಗ್ತಾ ಇದ್ದಾರಂತ ನಾವೇ ಕೇಳ್ಬೇಕಾಗ್ತದೆ ಅಂದ್ರೆ ಸಮ್ಮರ್ ಅಲ್ಲಿ ಈ ರೀತಿ ಮಾಡಿದ್ರೆ ಹಂಡೆಗಟ್ಟಲೆ ನೀರ್ ಕುಡಿಬಹುದು ಅಥವಾ ಹಂಡೆಗಟ್ಟಲೆ ಹಾಲು ಕುಡಿಬಹುದು ಹೌದು ಅದು ಇವಾಪರೇಟ್ ಆಗಿಬಿಡುತ್ತೆ ಆದ್ರೆ ಒಂದು ಹಾಲನ್ನ ನೀವು ಕೊಟ್ರೆ ಅಂದ್ರೆ ಸಿಡಿ ಉಳಿಯುತ್ತೆ ಅಲ್ಲಿ ಅದು ಆಮೇಲೆ ಏನಾಗುತ್ತೆ ಅಂತ ಹೇಳಕ್ ಸಾಧ್ಯ ಜನರಿಗೆ ಏನ್ ಹೇಳ್ತೀರಿ ನರೇಂದ್ರ ನಾಯ್ಕ ಅವರ ಈ ಸಂದರ್ಭದಲ್ಲಿ ಅಂದ್ರೆ ಇದು ನಾಳೆ ಇನ್ನೊಂದ್ ಕಡೆ ಆಗ್ಬೋದು ಕೋಲಾರದಲ್ಲೋ ಇವತ್ ಬೀದರಲ್ಲಿ ಆಗಿರೋದು ನಾಳೆ ಕೋಲಾರದಲ್ಲಿ ಆಗ್ಬೋದು ಕೋಲಾರದಲ್ಲಿ ಆಗಿರ್ಬೋದು ನಾಡಿದ್ದು ಮತ್ತೊಂದ್ ಕಡೆ ಆಗ್ಬೋದು ಏನ್ ಹೇಳ್ತೀರಿ ಜನರಿಗೆ ಯಾಕೆ ಹೇಳ್ತೀರಾ ನೀವು ಮಂಗಳೂರಲ್ಲಿ ಆಗ್ಬಾರ್ದಂತ ನಮ್ಮಲ್ಲಿ ಅತಿ ಬುದ್ಧಿವಂತರಿದ್ದಾರಲ್ವಾ ಸ್ವಾಮಿ ಬೇಸಿಕ್ ಫಿಸಿಕ್ಸ್ ಅನ್ನ ನೆನ್ಪಿಟ್ಕೊಳ್ಳಿ ಸರ್ಫೇಸ್ ಟೆನ್ಷನ್ ನೋಡಿ 100 ಅಡಿ ಎತ್ತರದ ಮರದ ತುದಿಗೆ ನೀರ್ ಹೇಗೆ ಹೋಗುತ್ತೆ ಆ ಬಗ್ಗೆ ಯೋಚನೆ ಮಾಡಿ ಇದು ಬರೀ ನೀವು ಬಾಯಿಗೆ ಹಿಡ್ತಿದ್ದೀರಾ ಮೂರ್ತಿದ್ದು ಒಂದು ಮರ 100 ಅಡಿ ಎತ್ತರದ ಇರುತ್ತೆ ಅದಕ್ಕೇನು ಹಾಲ್ಟ್ ಇದೆಯಾ ಪಂಪ್ ಮಾಡೋದಕ್ಕೆ ಲಂಗ್ಸ್ ಇದೆಯಾ ಅದಕ್ಕೆ ಯಾರಾದ್ರೂ ಪಂಪಿಂದ ನೀರು ಮೇಲೆ ಕಳಿಸ್ತಾ ಇದ್ದಾರಾ ನೀರ್ ಹೇಗೆಲ್ಲಿ ಮುಟ್ಟುತ್ತೆ ಇಟ್ ಇಸ್ ಬೈ ಸರ್ಫೇಸ್ ಟೆನ್ಷನ್ ಮೇಲ್ಮೈ ಒತ್ತಡ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದೇ ಪರಿಣಾಮದಿಂದ ಇಲ್ಲೂ ನೀರು ಹೋಗ್ತಾ ಇದೆ ಪೊರೋಸಿಟಿಯಿಂದಾಗಿ ಅದು ಅಬ್ಸಾರ್ಬ್ ಆಗ್ತಾ ಇದೆ ದಯವಿಟ್ಟು ಈ ಬೇಸಿಕ್ ಭೌತಿಕ ಶಾಸ್ತ್ರವನ್ನ ಅರಿತುಕೊಳ್ಳಿ ನಿಮ್ಮ ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡಬೇಡಿ ಅಷ್ಟೇ ನಾವು ಹೇಳ್ಬೇಕಾಗುತ್ತೆ ಎಸ್ ಥ್ಯಾಂಕ್ ಯು ನರೇಂದ್ರ ನಾಯ್ಕ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ